ಅಪ್ಪು ಚಿಕ್ಕಿ ಇಲ್ಲೇ ಹೊರಗೆ ಹೋಗಿ ಬಂದ್ಬಿಡ್ತೀನಿ ಏನು ಅದು ಡಬ್ಬಿ ಇದಾ ಚಿಕ್ಕಿ ಇಟ್ಸ್ ಅ ಬಾಕ್ಸ್ ರಿಟರ್ನ್ ಮಾಡಬೇಕಿತ್ತು ಮಾಬಿಟ್ ಬರ್ತೀನಿ ಯಾರು ಕೊಟ್ರು ಬಾಕ್ಸ್ ಐ ಮೀನ್ ನಮ್ಮ ಅಪ್ಪಗೆ ಈ ಊರಲ್ಲಿ ಅಂತ ಫ್ರೆಂಡ್ ಯಾರಪ್ಪ ಇದ್ದಾರೆ ಬಾಕ್ಸ್ ಅಲ್ಲೆಲ್ಲ ತಿಂಡಿ ಕೊಟ್ಟು ಕಳ್ಸೋರು ಊರಿಗೆ ಅರ್ಸ ಆದ್ರೂ ತಾಯಿಗೆ ಮಗನೇ ಅಲ್ವಾ ನೀನು ಎಷ್ಟೇ ದೊಡ್ಡವನಾಗಿ ಬೆಳೆದ್ರೂ ನನಗಂತೂ ನೀನು ನನ್ನ ಪುಟ್ಟ ಅಪ್ಪುನೇ ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀನಿ ಸಾರಿ ಕಣೋ ಏ ಕಮ್ ಆನ್ ಚಿಕ್ಕಿ ಮಗ ಅಂತ ಹೇಳಿದ ಮೇಲೆ ಈ ಸಾರಿ ಅಲ್ಲ ಯಾಕೆ ನನ್ನ ಫ್ರೆಂಡ್ ನನ್ನ ಫೇವರೇಟ್ ಕ್ಯಾರೆಟ್ ಹಲ್ವಾ ಕೊಟ್ಟು ಕಳಿಸಿದ್ರು ಓ ಹಾಗ ಸರಿ ಹಾಗಾದ್ರೆ ಫೈನ್ ಚಿಕ್ಕಿ ಅಪ್ಪು ಒಂದು ನಿಮಿಷ ಖಾಲಿ ಡಬ್ಬಿ ಹಾಗೆ ಕೊಡಬಾರ್ದು ನಾನು ಏನಾದರೂ ಹಾಕ್ಕೊಡ್ತೀನಿ ಕೊಡು ಹೋಗಿ ಚಿಕ್ಕಿ ಅದೆಲ್ಲ ಏನು ಬೇಡ ಏ ಮನೇಲಿ ಸ್ವೀಟ್ ಇದೆ ಕಣೋ ಆ ಸ್ವೀಟ್ನ ನಿನ್ನ ಫ್ರೆಂಡು ತಿನ್ನಲಿ ಖಾಲಿ ಡಬ್ಬಿ ಕೊಡಬಾರ್ದು ಕೊಡಿಲಿ ಚಿಕ್ಕಿ ಈ ಡಬ್ಬಿ ಖಾಲಿ ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಏನೋ ಇದೆ ಓಹೋ ಆಲ್ರೆಡಿ ಇದೆಯಾ ಸರಿ ಹಾಗಾದರೆ ಹೋಗ್ಬಾ ಅಪ್ಪು ಬೇಗ ಬಂದ್ಬಿಡು ಶೋ ಚಿಕ್ಕಿ ಬೇಗ ಬರ್ತೀನಿ ಬಾಯ್ ಆ ಸೀತಾ ಕೊಟ್ಟಿರೋ ಕ್ಯಾರೆಟ್ ಹಲ್ವಾ ಬದಲು ನೀನೇನು ಕೊಡ್ತಿದ್ದೀಯಾ ರಾಮ ಫ್ರೆಂಡ್ ಬಂದೇ ಬಿಟ್ಟ ನಾನು ಅಷ್ಟೇ ನಿನ್ನ ನಾ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ವೇಟ್ ಮಾಡ್ತಿದ್ದೆ ಹೌದಾ ನಿಜವಾಗ್ಲು ನೋಡ್ತಾ ಸಿದಮ್ಮ ನೀನ್ ಏನ್ ಹೇಳಿದ ನನ್ ಫ್ರೆಂಡ್ ಬರಲ್ಲ ಅಂತ ನನ್ ಫ್ರೆಂಡ್ ಬಂದ್ಬಿಟ್ರು ಫ್ರೆಂಡ್ ಸಿದಮ್ಮ ಹೇಳ್ತಿದ್ಲು ಅದೇನೋ ಜಾಗ ಜಾಗ ಜಗತ್ತು ಹ್ಮ್ ಅದೇ ಅದೇ ಫ್ರೆಂಡ್ ನಾನು ನಿನ್ ಜಗತ್ ಅಲ್ವಾ ಅಂತ ನಿನ್ಗೆ ಆಫೀಸ್ ಅಲ್ಲಿ ಮನೆಯಲ್ಲಿ ತುಂಬಾ ಜನ ಇದಾರೆ ಅಂತ ನಾನು ನಿನ್ಗೆ ಬೇಡ್ವಾ ಅಂತ ಹೌದಾ ಫ್ರೆಂಡ್ ಸಿಬುಡ ಏನ್ ಗೊತ್ತಾ ನಾನ್ ನಿನ್ನ ಹೀಗೆ ಎತ್ಕೊಂಡಿದ್ರೆ ಇಡೀ ಜಗತ್ತನ್ನೇ ಎತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲ ನಾನ್ ನಿನ್ನ ಹೀಗೆ ನೋಡ್ತಿದ್ರೆ ನಿನ್ ಜೊತೆನೆ ಆಟ ಆಡ್ಕೊಂಡು ಇದ್ಬಿಡ್ಬೇಕು ಅಂತ ಅನ್ಸುತ್ತೆ ನಿಜವಾಗ್ಲು ಎಸ್ ಮೈ ಡಿಯರ್ ಲಿಟಲ್ ಫ್ರೆಂಡ್ ಐ ಆಮ್ ಸಾರಿ ನೀವು ಬರಬೇಡಿ ಅಂತ ನೀವು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಬಂದೆ ಬಿಕಾಸ್ ಈ ಲಂಚ್ ಬಾಕ್ಸ್ ನ ವಾಪಸ್ ಕೊಡಬೇಕಾಗಿತ್ತು ಹಾಗಿದ್ರೆ ನೀನು ನನಗೋಸ್ಕರ ಬಂದಿಲ್ವಾ ಫ್ರೆಂಡ್ ಆಲ್ಸೋ ಸೆಲ್ಫಿಶ್ ಮೋಟಿವ್ ನನ್ನ ಫ್ರೆಂಡ್ ನ ಮೀಟ್ ಆಗಬೇಕಾಗಿತ್ತು ಪ್ಲೀಸ್ ಕೋಪ ಮಾಡ್ಕೋಬೇಡಿ ಸೀತಾ ನಾನೇ ಆ ಕೋಪ ಮಾಡ್ಕೊಳ್ಳಿ ಕಂಪನಿ ಬಾಸ್ ಆಗಿ ನೀವು ನಮ್ಮನೆಗೆ ಬರೋದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ
ಕಂಪನಿ ಬಾಸ್ ಆಗಲ್ಲ ನಿಮ್ಮ ಫ್ರೆಂಡ್ ಆಗಿ ನಿಮಗೆ ಈ ಲಂಚ್ ಬಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ಲಾಸ್ಟ್ ಟೈಮ್ ತರ ಆಗಬಾರದು ಅಂತ ಬಂದೆ ಈ ಡಬ್ಬಿನ ಡ್ರೈವರ್ ಹತ್ರ ಕೊಟ್ಟು ಕಳಿಸಬಹುದಿತ್ತಲ್ಲ ಅಥವಾ ನಾಳೆ ಆಫೀಸ್ ಅಲ್ಲಿ ಕೊಟ್ಟಿದ್ರು ಆಗ್ತಿತ್ತು ನೀವು ಯಾಕ ತೊಂದ್ರೆ ತಗೊಳ್ಳಕ ಹೋದ್ರಿ ತೊಂದ್ರೆನಾ ಯಾವ ತೊಂದ್ರೆ ಲಂಚ್ ಬಾಕ್ಸ್ ಕೊಡೋ ನೆಪದಲ್ಲಿ ನನ್ನ ಫ್ರೆಂಡ್ ಸಿಹಿನ ಮತ್ತೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ ಐ ಮೀನ್ ಇಲ್ಲಿಗೆ ಬರೋದಕ್ಕೆ ನನಗೆ ಯಾವ ತೊಂದ್ರೆನೂ ಇಲ್ಲ ಇಲ್ಲಿ ಬರೋದಕ್ಕೆ ಬರಿ ನನಗೆ ಖುಷಿ ಮಾತ್ರ ಆಗುತ್ತೆ ಅಷ್ಟೇ ನೀವು ಬರೋದ್ರಿಂದ ನಿಮಗೆ ತೊಂದ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನಗಂತೂ ಖಂಡಿತ ತೊಂದ್ರೆ ಆಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಾರಿ ಫ್ರೆಂಡ್ ಹೊರಟ್ಬಿಟ್ಟಿಯಾ ನನ್ನ ಜೊತೆ ಆಟ ಆಡಲ್ವಾ ಓ ನೀನು ಸೀತಾಪುರ್ ಬಾತ್ ಮೀರಲ್ವಾ ಅಲ್ಲಿ ಹೋಗು ಅಂದ್ರೆ ನನ್ನ ಬಿಟ್ಟು ಹೋಗ್ತೀಯಾ Okay, friend. Bye. ಸೀತಾ ಪ್ಲೀಸ್ ಅದಿನ್ನೂ ಪುಟ್ಟ ಮಗು ಇಷ್ಟೊಂದೆಲ್ಲ ಮೆಚುರಿಟಿ ಅದಕ್ಕೆ ಸೂಟ್ ಆಗಲ್ಲ ಮಗು ಮಗು ತರನೇ ಇರಬೇಕಲ್ವಾ ಅನ್ಫಾರ್ಚುನೇಟ್ಲಿ ಆ ಮಗುಗೆ ತಾಯಿನ ಹೇಗೆ ಬೆಳೆಸಿದ್ದು ನಂದೇ ತಪ್ಪು ಅನ್ಸುತ್ತೆ ಈಗಲಾದರೂ ಕಲಿಬೇಕು ತಾನೆ ಮುಂದೆ ಪರಿಸ್ಥಿತಿ ನಿಭಾಯಿಸ್ಬೇಕಾಗತ್ತೆ ಡಬ್ಬಿ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸಿಹಿ ಇದ ಅತಿ ಆಯ್ತು ಯಾಕೆ ಇಷ್ಟೊಂದು ಅಳ್ತಾ ಇದ್ಯಾ ನೀನು ಎಷ್ಟೇ ಆದ್ರೂ ಮುಂಚಿನ ತರ ನಿನ್ ಫ್ರೆಂಡ್ ಜೊತೆ ನೀನ್ ಇರಕ್ ಆಗಲ್ಲ ಅದೇ ಸತ್ಯ ಅರ್ಥ ಮಾಡ್ಕೋ ಮುಖ ತೊಳ್ಕೊಂಡು ಬೇಗ ಊಟಕ್ಕೆ ಬಾ ಈ ಡಬ್ಬಿ ಬೇರೆ ನನ್ ಕೊಡೋ ನೆಪದಲ್ಲಿ ರಾಮ್ ಯಾಕೆ ಬರ್ಬೇಕಿತ್ತು ಬರ್ತಾ ಇದ್ದಿದ್ರೆ ಸಿಹಿಗೆ ರಿಯಾಲಿಟಿ ಏನು ಅಂತ ಅರ್ಥ ಆಗಿರೋದು ಬಂದು ಏನೇನೆಲ್ಲ ಆಯ್ತು ಏನು ಚೀಟಿ ಸಾರಿ ಸೀತಾ ಕ್ಯಾನ್ ವಿ ಬಿ ಫ್ರೆಂಡ್ಸ್ ಅಗೇನ್ ಏನಾಯಿತು ಅಂತ ಹೇಳೋಕ್ಕಾದರೂ ಅವಕಾಶ ಕೊಡಿ
ರಾಮಗೆ ಹೇಗೆ ಅರ್ಥ ಮಾಡಿಸೋದು? ನಾವು ಮುಂಚೆ ಥರ ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ. ಅವ್ರು ನಮ್ಮ ಬಾಸ್. ಬಾಸ್ ಜೊತೆ ಯಾರು ಫ್ರೆಂಡ್ ಆಗಿರ್ತಾರೆ? ಬಾಸ್ ಜೊತೆ ಸಲಿಗೆಯಿಂದ ಇದ್ರೆ ನೋಡೋರೆಲ್ಲ ಏನೇನು ಮಾತಾಡ್ತಾರೆ. ಈ ಸೂಕ್ಷ್ಮತೆಗಳೆಲ್ಲ ರಾಮ್ಗೆ ಅರ್ಥನೇ ಆಗೋದಿಲ್ಲ. ಹಾಯ್, ಹೇಗಿದ್ದೀರಾ? ಅಲ್ಲ, ಇವತ್ತು ಆಫೀಸಲ್ಲೆಲ್ಲೂ ಕಾಣಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಇಸ್ ಎವ್ರಿಥಿಂಗ್ ಓಕೆ? ಹ್ಞೂ, ಸ್ವಲ್ಪ ಹೊಟ್ಟೆ ನೋವಿತ್ತು. ಇವಾಗ ಹೇಗಿದ್ದೀರಾ? ಓಕೆ, ಮೆಡಿಕೇಷನ್ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಡಾಕ್ಟರ್ ಹತ್ರ ಹೋಗಿದ್ರಾ? ಹೊಟ್ಟೆ ನೋವಿಗೆಲ್ಲ ಯಾರು ಸರ್ ಡಾಕ್ಟರ್ ಹತ್ರ ಹೋಗ್ತಾರೆ? ನನಗೆ ಯಾವ ಮೆಡಿಸಿನ್ಸ್ ಅಂತ ಗೊತ್ತಿತ್ತು, ಹೋಗಿ ತಗೊಂಡು ಬಂದೆ. ಅಲ್ಲ ರೀ, ಎಜುಕೇಟೆಡ್ ಆಗಿದ್ಕೊಂಡು ನೀವೇ ಹೀಗೆ ಮಾಡಿದ್ರೆ ಹೇಗೆ? ಯಾವುದು ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬಾರ್ದು, ಡಾಕ್ಟರ್ ಪ್ರಿಸ್ಕ್ರೈಬ್ ಮೆಡಿಕೇಷನ್ ತಗೋಬೇಕು. ಅಯ್ಯೋ ಸರ್, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನನಗೆ ತುಂಬ ಸ್ಟ್ರೆಸ್ ಆದಾಗ, ಬೇಜಾರಾದಾಗ ನಾನು ತುಂಬಾ ತಿಂತೀನಿ. ಇಟ್ಸ್ ಕಾಲ್ಡ್ ಸ್ಟ್ರೆಸ್ ಈಟಿಂಗ್. ಆ ಥರ ಮಾಡಿದಾಗ ನನ್ನ ಸ್ಟ್ರೆಸ್ಸು, ನನ್ನ ಬೇಜಾರೆಲ್ಲ ನಂಗೆ ಮರ್ತು ಹೋಗುತ್ತೆ, ಹಾಗೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ಸ್ನ್ಯಾಕ್ಸ್ ಥರ ಮೆಡಿಸಿನು ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ದೀನಿ. ಡೋಂಟ್ ವರಿ, ಅದನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದೆ. ಅದೇನೋ ಸ್ಟ್ರೆಸ್ ಈಟಿಂಗ್ ಅಂತ ಹೇಳಿದ್ರಲ್ಲ, ಹೀಗೂ ಮಾಡ್ತಾರಾ? ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ಇರುತ್ತೆ. ನೀವು ಕೊಟ್ಟಿರೋ ಸ್ಟ್ರೆಸ್ ಇಂದಾನೆ ನಾನು ಈ ತರ ತಿಂದಿರೋದು. ಏನಂದ್ರಿ? ಏನಿಲ್ಲ, ಒಂದ್ ಎರಡು ದಿನ ಉಪವಾಸ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಮೆಡಿಸಿನ್ ಯಾಕೆ ತಗೊಳಕ್ ಹೋಗ್ತೀರಾ? ಬೇಡ, ಖಾಲಿ ಹೊಟ್ಟೆಲಿ ಮೆಡಿಸಿನ್ ತಗೊಂಡ್ರೆ ಹೊಟ್ಟೆ ಉರಿಯಕ್ ಶುರು ಆಗುತ್ತೆ. ಒಂದನ್ನ ಸರಿ ಮಾಡ್ಕೊಳಕ್ ಹೋಗಿ ಇನ್ನೊಂದ್ ಮಾಡ್ಕೊಳ್ಳೋದೇನಕ್ಕೆ ಅಲ್ವಾ? ಅಲ್ಲ, ನೀವ್ ಯಾಕೆ ನಮ್ಮ ಅಮ್ಮನ ತರ ಮಾತಾಡ್ತೀರಾ? ಸುಮ್ಮನೆ ಹೇಳಿದೆ, ಉಪವಾಸ ಇಲ್ಲರ್ಕ್ ಹೋಗ್ಬಿಡಿ. ಹಾಗಂತ ಅಡುಗೆ ಮಾಡಿ ಊಟ ಮಾಡೋ ತೊಂದರೆನೂ ನಿಮಗೆ ಬೇಡ. ಒಳ್ಳೆ ಕಾಳು ಮೆಣಸು ಹಾಕಿ ಸಾರು ಮಾಡಿಕೊಡ್ತೀನಿ, ಅದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಿ. ಟ್ಯಾಬ್ಲೆಟ್ ಹಾಕೊಳ್ಳಿ, ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇಟ್ಸ್ ಓಕೆ, ಸುಮ್ಮನೆ ನೀವ್ಯಾಕೆ ತೊಂದರೆ ತಗೋತೀರಾ? ತೊಂದರೆ ಏನು ಬಂತು, ನನಗೋಸ್ಕರ ಹೇಗೋ ಅಡುಗೆ ಮಾಡ್ತೀನಲ್ಲ, ಹಾಗೆ ನಿಮಗೋಸ್ಕರನೂ ಮಾಡ್ತೀನಿ. ನೀವು ಒಂದು ಅರ್ಧ ಗಂಟೆ ಇಲ್ಲೇ ವೇಟ್ ಮಾಡಿ, ನಾನು ಸಾರು ಮಾಡಿ ತಗೊಂಬರ್ತೀನಿ. ಮಲಗ್ಬಿಡ್ಬೇಡಿ ಆಮೇಲೆ. ಇಲ್ಲ, ಸಿಗ್ತೀನಿ. ಸಿಹಿ, ಬೇಗ ಬಾ, ಊಟಕ್ಕೆ ಲೇಟ್ ಆಯ್ತು. ನಾಳೆ ಸ್ಕೂಲ್ ಇದೆ ಸಿಹಿ ನಿನ್ಗೆ. ಯಾವುದೋ ಬೇಜಾರ್ಗೆ ಯಾರ ಮೇಲೋ ಇರೋ ಸಿಟ್ಟಿಗೆ ಊಟ ಬಿಟ್ರೆ ಹೇಗೆ? ಬಾ ಬೇಗ ಊಟಕ್ಕೆ ಸಿಹಿ. ಸಿಹಿ, ಏನ್ ಮಾಡ್ತಿದ್ಯಾ ಸಿಹಿ?
ನಿಮಗೂ ಕಷ್ಟ ಆಗುತ್ತೆ. ಆದರೆ ದೂರ ಇರೋದು ಅನಿವಾರ್ಯ. ರಾಮ್ ಯಾರು ಅಂತ ಗೊತ್ತಾದ್ಮೇಲೆ ಮುಂಚೆ ಥರ ಫ್ರೆಂಡ್ಸಾಗಿ ಹೇಗೆ ಇರೋಕ್ಕೆ ಸಾಧ್ಯ? ನಮ್ಮ ರಾಮ್ ಮಧ್ಯೆ ನಿಜವಾಗ್ಲೂ ಡಿಸ್ಟೆನ್ಸ್ ಇದೆ ಅಂತ ಇವಳಿಗೆ ಹೇಗೆ ಅರ್ಥ ಮಾಡಿಸೋದು? ಅರ್ಥ ಮಾಡಿಸಿದ್ರು ಗೊತ್ತಾಗದೆ ಇರೋ ವಯಸ್ಸಿದೆ. ನಿಜವಾಗ್ಲೂ ನನಗೋಸ್ಕರ ಅಡುಗೆ ಮಾಡ್ಕೊಂಡು ಬರ್ತಾನ? ಕರೆದ ತಕ್ಷಣ ಹ್ಞೂ ಅನ್ಬಿಟ್ಟೆ ಅಂತ ಸುಮ್ಮನೆ ಅವ್ನ ಕಣ್ಣಲ್ಲಿ ಚೀಪಾಗೋದ್ರೆ ಊಟಕ್ಕೋಸ್ಕರ ಬಾಯಿ ಬಿಟ್ಕೊಂಡು ಬಂದ್ಲು ಅಂತ ಅನ್ಸಲ್ವಾ? ಐ ಥಿಂಕ್ ಇಟ್ಸ್ ಓಕೆ. ಅವನೇನು ಬಿರಿಯಾನಿ ಮಾಡ್ಕೊಂಡು ಬರ್ತಿಲ್ವಲ್ಲ, ಮಾಡ್ಕೊಂಡು ಬರ್ತಿರೋದೆ ಕಾಳು ಮೆಣಸಿನ ಸಾರು. ಈ ರಾತ್ರಿಲಿ ನನ್ನ ಹೊಟ್ಟೆ ಕೆಟ್ಟಿರೋ ಸಿಚುವೇಶನಲ್ಲಿ ನಾನು ಅಡುಗೆ ಮಾಡ್ಕೊಳ್ಳೋದ್ಕಿಂತ ಇದೇ ಬೆಟರ್ ಅನ್ಸುತ್ತೆ. ದೊಡ್ಡದಾಗಿ ಊಟ ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಅವ್ರಿಗಿದೆಲ್ಲ ಇಷ್ಟ ಆಗುತ್ತೋ ಇಲ್ವೋ, ಅದೇನು ಅನ್ಕೊಂಡ್ರೋ ಏನೋ. ಇಷ್ಟೆಲ್ಲ ಆದ್ರೂ ಈ ಮನುಷ್ಯ ಇಷ್ಟೊಂದು ಕೇರ್ ತೋರಿಸ್ತಾ ಇದ್ದಾನಲ್ಲ ಅಂತ ಅನ್ಕೊಂಡ್ರೆ ಮುಂಚೆನೆ ಮೆಂಟಲ್ ಗಿರಾಕಿ ಏನೇನೋ ಅನ್ಕೊಳ್ಳೋ ಜಾಸ್ತಿ. ನನ್ನನ್ನು ತಪ್ಪು ತಿಳ್ಕೊಂಡ್ರ ಅಂತ. ಬಟ್ ನನ್ನ ಮನಸ್ಸಲ್ಲಿ ಆ ಥರ ತಪ್ಪು ಭಾವನೆ ಏನೂ ಇಲ್ವಲ್ಲ. ಈಗ ಫ್ರೆಂಡ್ಗೋ ಪರಿಚಯ ಇರೋರಿಗೋ ನಾವು ಹೆಲ್ಪ್ ಮಾಡೇ ಮಾಡ್ತೀವಲ್ವಾ? ದರ್ಸ್ ನಥಿಂಗ್ ರಾಂಗ್ ಇನ್ ಇಟ್ ಅಶೋಕ್. ಯಾ, ದರ್ಸ್ ನಥಿಂಗ್ ರಾಂಗ್. ಬಂದ ಬಂದ ಬಂದ. ಖಾಲಿ ಕೈಯಲ್ಲೇನಾದ್ರೂ ಬರ್ತೀಯಾನ? ಇಲ್ಲ, ಊಟ ತಗೊಂಡು ಬರ್ತೀಯಾನೆ. ಪುಣ್ಯಾತ್ಮ. ಹಾಯ್. ತುಂಬ ಕಾಯಿಸ್ಬಿಟ್ನ? ಇಲ್ಲ, ಹಾಗೇನಿಲ್ಲ. ತೋಳಿ, ಊಟ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ವಿಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ನಿಮ್ಮ ಬಾಸ್ ಅಲ್ಲ, ಸರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕಾಲ್ ಮಿ ಅಶೋಕ್. ಐ ಥಿಂಕ್ ಐ ಆಮ್ ಮೋರ್ ಕಂಫರ್ಟಬಲ್ ವಿತ್ ದಿಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಊಟ ಮಾಡಬೇಕು ಅಲ್ಲ ರೀ. ನಾನು ಊಟ ಮಾಡಿದ್ಮೇಲೆ ಅರ್ಧ ಗಂಟೆ ವೇಟ್ ಮಾಡಿ ನಾನು ಚೆನ್ನಾಗಿರ್ತೀನೋ ಇಲ್ವೋ, ಜೀವಂತವಾಗಿರ್ತೀನೋ ಇಲ್ವೋ ಅಂತ ನೋಡ್ಕೊಂಡು ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಹೇಗೆ? ಹಾಗೇನಿಲ್ಲ ಸರ್, ನನಗಿಂತ ನೀವೇ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನನಗೆ ಗೊತ್ತು. ಟೇಕ್ ಕೇರ್. ಗುಡ್ ನೈಟ್. ಗುಡ್ ನೈಟ್. ಹೌದು, ಈ ಬೆಂಗಳೂರು ಬಿಸಿಲಿಗೆ ಕೊಬ್ಬರಿ ಒಣಗಾಕಕ್ಕೆ ಭಯ ಆಗ್ತಾ ಇತ್ತು ರೀ. ಆದರೆ ಸದ್ಯ ಸೂರ್ಯದೇವ ಕಂಡುಬಿಟ್ಟಮ್ಮ, ಒಣಗುತ್ತೆ ಸದ್ಯ. ನಾಳೆನೇ ಹಬ್ಬ ಬೇರೆ. ಸಿಹಿ, ನಾವು ಈ ಮಡಿಕೆಯಲ್ಲಿ ಏನು ಕಾಯಿಸ್ತೀವಿ? ನೀರು ಕಾಯಿಸ್ತೀವಾ?
ನಾಳೆ ಹಬ್ಬ ಅಲ್ವಾ, ನಾಳೆ ಎಲ್ಲರ ಮನೆಯಿಂದ ಅಕ್ಕಿ ಬೆಲ್ಲ ಕೊಬ್ಬರಿ ಬೇಳೆ ಎಲ್ಲ ತಂದು ಈ ಮಡಿಕೆನಲ್ಲಿ ಹಾಕಿ ಹುಗ್ಗಿ ಮಾಡಿ ಎಲ್ಲರ ತಿನ್ನೋಣ, ಮಜವಾಗಿರುತ್ತೆ. ಆಯ್ತು ತಾತ. ತಾತ, ನಾನು ಬೆಳಿಗ್ಗೆ ಬೇಗ ಎದ್ದು ಕೊಬ್ಬರಿ ಮತ್ತೆ ಬೆಲ್ಲ ಹಾಕ್ತೀನಿ. ನಾನು ಕೂಡ. ವೆರಿ ಗುಡ್. ನಾಳೆ ಎಲ್ಲರು ಬಿಸಿ ಬಿಸಿಯಾಗಿ ಹುಗ್ಗಿ ತಿನ್ನೋಣ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿರೋ ಬುದ್ಧಿಯಿಂದ ಮಡಕೆ ಮಾಡಿ ಭಾವವೆಂಬ ಹೆಸರನಿಟ್ಟು ಬುದ್ಧಿಯಿಂದ ಭಾವವೆಂಬ ಹೆಸರನಿಟ್ಟು ಭಕ್ತಿಯಿಂದ ಪಾಕ ಮಾಡಿ ಹರಿಬಾಣಕ್ಕೆ ಬಡಿಸಿರೋ ರಾಮನಾಮ ಪಾಯಸಕ್ಕೆ ರಾಮಗೆನ್ನಿರೋ ಬಿಸಿ ಬಿಸಿ ಹುಗ್ಗಿ ತಿಂದು ಹಿರಿ ಹಿರಿ ಹಿಗ್ಗಿ ತಗೋ ತಗೋ ಸೀತಾ ತಗೊಳ್ಳಿ. ಎಲ್ಲರೂ ಬಿಸಿ ಬಿಸಿ ಹುಗ್ಗಿ ತಿಂದು ಹಿರಿ ಹಿರಿ ಹಿಗ್ಗಿ ತಗೊಮ್ಮ ತಗೊಳ್ಳಿ ತಗೊಳ್ಳೋ. ಬಿಸಿ ಬಿಸಿ ಹುಗ್ಗಿ ತಿಂದು ಹಿರಿ ಹಿರಿ ಹಿಗ್ಗಿ.